ಧನ ಪ್ರಾಪ್ತಿಗೆ ಸಾಲಬಾಧೆಗಳಿಂದ ಮುಕ್ತಿ ಪಡೆಯಲು ಸಂತಾನ ಪ್ರಾಪ್ತಿಗೆ ಅಂದುಕೊಂಡ ಕೆಲಸಗಳು ನೆರವೇರಲು ರೋಗಗಳ ನಿಗ್ರಹಕ್ಕೆ ಮಾಡಬೇಕಾದ ದಾನಗಳು ಮನೆಯ ಸರ್ವಾಂಗೀಣ ಅಭಿವೃದ್ಧಿಗೆ ದಾನಗಳು ಸಹಾಯಕ ಅನ್ನದಾನ ಅನ್ನದಾನ ಮಾಡುವುದರಿಂದ ಬಡತನ ತೊಲಗಿ ಧನ ಪ್ರಾಪ್ತಿಯಾಗುತ್ತದೆ ಗೋದಾನ ಮಾಡುವುದರಿಂದ ಸಾಲ ಬಾಧೆಗಳಿಂದ ಮುಕ್ತಿ ಪಡೆಯಬಹುದು ವಸ್ತ್ರದಾನ ಮಾಡಿದರೆ ನಮ್ಮ ಆಯಸ್ಸು ಹೆಚ್ಚಾಗುತ್ತದೆ ತೆಂಗಿನಕಾಯಿ ದಾನ ಮಾಡುವುದರಿಂದ ನಮ್ಮ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ನಾವು ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ ದೀಪಗಳನ್ನು ದಾನ ಮಾಡುವುದರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ ಜೇನುತುಪ್ಪವನ್ನು ದಾನ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ನೆಲ್ಲಿಕಾಯಿಯ ದಾನದಿಂದ ಮರೆವು ಕಡಿಮೆಯಾಗಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಹಾಲು ದಾನ ಮಾಡುವುದರಿಂದ ನಿದ್ರಾಹೀನತೆಯಿಂದ ಮುಕ್ತಿ ಪಡೆಯಬಹುದು ತುಪ್ಪ ದಾನ ಮಾಡಿದರೆ ರೋಗಗಳಿಂದ ಮುಕ್ತಿ ಪಡೆದು ಆರೋಗ್ಯದಿಂದ ಇರಬಹುದು ಮೊಸರು ದಾನ ಮಾಡಿದರೆ ಇಂದ್ರಿಯಗಳ ನಿಗ್ರಹ ಮಾಡಬಹುದು ಹಣ್ಣುಗಳು ದಾನ ಮಾಡಿದರೆ ವಿದ್ಯೆ ಬುದ್ಧಿ ದೊರೆಯುತ್ತದೆ ಬಂಗಾರವನ್ನು ದಾನ ಮಾಡಿದರೆ ದೋಷಗಳಿಂದ ಮುಕ್ತಿ ಪಡೆಯಬಹುದು ಬೆಳ್ಳಿಯನ್ನು ದಾನ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ ಅಕ್ಕಿಯನ್ನು ದಾನ ಮಾಡುವುದರಿಂದ ಮಾಡಿದ ಪಾಪಗಳು ಕಡಿಮೆಯಾಗುತ್ತವೆ